ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭಾರತ ಸರ್ಕಾರದ ನೂತನ ಕಾರ್ಯಕ್ರಮ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ. ಕಲಬುರಗಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಉದ್ಘಾಟನೆಯ ನೇರ ಪ್ರಸಾರ. ಕಲಬುರಗಿಯ ನೂತನ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡ ಎಂಎನ್ ನಾಗರಾಜ್, ಕಲಬುರಗಿಯಲ್ಲಿ ಅಕ್ರಮ ಚಟುವಟಿಕೆ ತಡೆಗಟ್ಟುವುದಾಗಿ ಭರವಸೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣಗೈದ 126ನೇ ವರ್ಷದ ಅಂಗವಾಗಿ ಕಲಬುರಗಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮ ವತಿಯಿಂದ ನಡೆದ ವಿಜಯ ಪತಾಕಿ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ICAR ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕಲಬುರಗಿಯುಗಳ ಸಂಯುಕ್ತಾಶ್ರಯದಲ್ಲಿ ಭಾರತ ಸರ್ಕಾರ ನೂತನ ಕಾರ್ಯಕ್ರಮವಾಗಿರುವ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಉದ್ಘಾಟನೆಯ ನೇರ ಪ್ರಸಾರವನ್ನು ಕಲಬುರಗಿ ನಗರದ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಡೆಯಿತು. ಸಸಿಗೆ ನೀರು ಹಾಕುವುದರ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಪಶು ವೈದ್ಯಕೀಯ ಸೇವಾ ಇಲಾಖೆ ಕಲಬುರಗಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ पशुओं के आसपास में अन्यथा पंडित खाकर हमारे पशु बीमार हो गए और इसमें कौन सी पद्धति का इस्तेमाल किया जा रहा है. प्रधानमंत्री इस समय उत्तर प्रदेश के माननीय मुख्यमंत्री योगी आदित्यनाथ के साथ पशु आरोग्य और पशु विज्ञान
ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಾತನಾಡಿ, ಈ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣಕ್ಕೆ 1,03,043 ಕೋಟಿ ರೂಪಾಯಿ ಹಣ ನಿಗದಿಪಡಿಸಲಾಗಿದ್ದು, ಇದರಿಂದ ಉತ್ತಮ ತಳಿಯ ಹಸುಗಳನ್ನು ಪಡೆಯಬಹುದು ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಒಂದು ಲಕ್ಷ 3,043 ಕೋಟಿ ರೂಪಾಯಿ ಈ ಕಾರ್ಯಕ್ರಮಕ್ಕೆ ನಿಗದಿಪಡಿಸಿದ್ದಾರೆ. ಇದರಿಂದ ಅನೇಕ ಪ್ರಯೋಜನಗಳಾಗುತ್ತೆ. ನಮ್ಮ ಒಳ್ಳೆ ಬ್ರೀಡ್, ಒಳ್ಳೆ ತಳಿಯ ಆಕಳುಗಳು, ಹಾಲು ಕೊಡುವ ಆಕಳುಗಳು, ಅದನ್ನ ನಾವು ಪಡಿಬಹುದು. ಮತ್ತು ಕಲಬುರಗಿ ಕೃಷಿ ವಿಜ್ಞಾನ ಇಲಾಖೆ ಮುಖ್ಯಸ್ಥ ರಾಜು ಜಿ ತೆಗ್ಗಳ್ಳಿ ಅವರು ಮಾತನಾಡಿದರು. ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ಒಂದು ಕಾರ್ಯಕ್ರಮ ನಾವು ಮತ್ತು ನಮ್ಮ ಪಶುಪಾಲನೆ ಇಲಾಖೆ ವತಿಯಿಂದ ಎರಡೂ ಕೂಡಿ ಒಂದು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದು ಲಸಿಕೆ ಹಾಕಿಸುವಂಥ ಒಂದು ಕಾರ್ಯಕ್ರಮ ದನಗಳಿಗೆ ಅಂತಲೇ ಹೇಳ್ಬೋದು ನಾವು. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಒಂದು ಕಾರ್ಯಕ್ರಮ ಇದು. ಇದಕ್ಕಾಗಿ ಏನಾಗ್ತಿದ್ದಪ್ಪ ಅಂದರೆ, ನಾವು ಸಾಕಷ್ಟು ಒಂದು ರೋಗ ದನಗಳಿಗೆ ರೋಗ ಬರ್ತಕ್ಕಂಥದ್ದನ್ನು ನೋಡ್ತೇವೆ. ಪ್ರಮುಖವಾಗಿ ಇರ್ತಕ್ಕಂಥದ್ದು ಅಂತಂತಂದ್ರೆ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಹೇಳ್ತಾರೆ, ಕಾಲು ಮತ್ತು ಬಾಯಿ ಬೇನೆ ಅಂಥೇಳಿ. ಇದರಿಂದ ಅನೇಕ ಒಂದು ದನಗಳಿಗೆ ಪಶುಗಳಿಗೆ ಹಾನಿ ಆಗ್ತಕ್ಕಂಥದ್ದು ನೋಡ್ತೀವಿ. ಸುಮಾರು ನಮ್ಮ ಭಾರತ ದೇಶದಲ್ಲಿ 1,04,000 ಕೋಟಿಯಷ್ಟು ಒಂದು ಹಾನಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಪ್ರತಿ ವರ್ಷ. ಇಷ್ಟು ಒಂದು ಬಾಧೆ ಆಗ್ತಕ್ಕಂಥ ಒಂದು ಡಿಸೀಸ್ ಇದೆ. ಇದಕ್ಕೆ ಏನು ಮಾಡ್ತಿದೆ ನಮ್ಮ ಭಾರತ ಸರ್ಕಾರ, ಏನು ಮಾಡಾಕತ್ತಿದ್ದಪ್ಪ ಅಂತೇಳಂದ್ರೆ, ಪ್ರತಿಯೊಬ್ಬರಲ್ಲಿ ಇದ್ರ ಬಗ್ಗೆ ಒಂದು ಚುಚ್ಚುಮದ್ದಿನ ಬಗ್ಗೆ ಒಂದು ಅರಿವು ಮೂಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮಥುರಾದಲ್ಲಿ ಈ ಕಾರ್ಯಕ್ರಮದ ಒಂದು ಚಾಲನೆ ನೀಡಿದರು. ಇದನ್ನು ನಾವು ನೇರ ಪ್ರಸಾರವಾಗಿ ಪ್ರತಿ ಒಂದು KVK 687 KVK ಇಡೀ ದೇಶದಾದ್ಯಂತ ಇರತಕ್ಕಂಥ KVKಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿ ಒಂದು 100-150 ಜನ ರೈತರು ಸೇರಿರ್ತಾರೆ ಒಂದೊಂದು KVKಯಲ್ಲಿ. ಅದರ ಜೊತೆಯಾಗಿ ಇರತಕ್ಕಂಥ ಸ್ಥಳೀಯವಾಗಿ ಇರತಕ್ಕಂಥ ಜನಪ್ರತಿನಿಧಿಗಳು, ಸಂಸದರು ಮತ್ತು MLAಗಳು, ಆಮೇಲೆ ZP ಅಧ್ಯಕ್ಷರು, ಇಂಥ ಎಲ್ಲ ಜನಪ್ರತಿನಿಧಿಗಳು ಸೇರಿ ಒಂದು ಈ ವೀಕ್ಷಣೆ ಮಾಡಿದರೆ ಒಂದು ಹೆಚ್ಚು ಒಂದು ಅನುಕೂಲ ಆಗ್ತೈತಿ, ರೈತರಿಗೆ ಹೆಚ್ಚು ಒಂದು ಮನ ಮುಟ್ಟುವಂತೆ ಆಗ್ತೈತಿ ಅಂತನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ರಾಷ್ಟ್ರದಂತ ಎಲ್ಲ ಕಡೆ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಮತ್ತು ಆಮೇಲೆ ನಮ್ಮ ಇಲ್ಲಿ ಸ್ಥಳೀಯಲ್ಲಿರ್ತಕ್ಕಂಥ ವೆಟರ್ನರಿ ಡಿಪಾರ್ಟ್ಮೆಂಟ್ ಎರಡೂ ಜೊತೆಯಾಗಿ ನೀವು ಕೂತ್ಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಸಂಸದರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ಚಾಲನೆ ನೀಡಿದರು. ಇವರು 2 ದಿವಸದವರೆಗೆ ನಿನ್ನೆ ಮೊನ್ನೆನೂ ಕೂಡ ನಮ್ಮ ಎಲ್ಲ ಅಧಿಕಾರಿಗಳದ್ದು ಒಂದು ಮೀಟಿಂಗ್ ತಗೊಂಡು ಯಾವ ರೀತಿಯಾಗಿ ಈ ಕಾರ್ಯಕ್ರಮ ಸಮಂಜಸವಾಗಿ ಆಗಬೇಕು, ಭಾಳಷ್ಟು ಒಳ್ಳೆ ರೀತಿಯ ಜನರಿಗೆ ಯಾವ ರೀತಿಯಾಗಿ ಮುಟ್ಟಬೇಕು ಅಂತಕ್ಕಂಥ ಎಲ್ಲ ಮಾರ್ಗದರ್ಶನ ಮಾಡಿದರು. ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಅವರು ಮಾಡಿದರು. ಇನ್ನು ಭಾರತ ಸರ್ಕಾರ ಜಾನುವಾರು ರೋಗ ನಿಯಂತ್ರಣ ತಡೆಗೆ ಹಮ್ಮಿಕೊಂಡ ಕಾರ್ಯಕ್ರಮದ ಕುರಿತು ರೈತರು ಸಂತಸ ವ್ಯಕ್ತಪಡಿಸಿದರು. ಕಾಲುಬಾಯಿ ಮತ್ತು ಕುಂದುರೋಗದ ನಿವಾರಣಾ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಭಾರತದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಸಾಹೇಬರು ಉದ್ಘಾಟನೆಯನ್ನು ಮಾಡಿದರು. ಅದು ಲೈವ್ ಪ್ರೋಗ್ರಾಮ್ ನೋಡಿ ನಮಗೆ ಭಾಳ ಖುಷಿ ಅನ್ನಿಸ್ತು. ಅದೇ ರೀತಿಯಾಗಿ ಸಿಂಧು ಇದು ಲೈವ್ ಯಾವ ರೀತಿಯ ಲೈವ್ ಕ್ರಾಪ್ ಕಾರ್ಯಕ್ರಮ ಆಗ್ಯದ, ಅದೊಂದು ಹಳ್ಳಿ ಹಳ್ಳಿ ಕೂಡ ಪ್ರಸಾರ ಆಗ್ಯಸಿಂದು ಜನರಲ್ಲಿ ಅರಿವು ಮೂಡಿಸ್ಬೇಕು. ಸಣ್ಣ ಮಕ್ಕಳಿಗೆ ಹ್ಯಾಂಗ ಲಸಿಕೆ ಕಾರ್ಯಕ್ರಮವನ್ನು ಮಾಡಿಕೊಂಡ್ರೆ ಪೋಲಿಯೋ ಪಲ್ಸ್ ಪೋಲಿಯೋ ಕಾರ್ಯಕ್ರಮ, ಅದೇ ರೀತಿ ವರ್ಷದಲ್ಲಿ ಎರಡು ಬಾರಿ ಇದನ್ನು ಲಸಿಕಾ ಕಾರ್ಯಕ್ರಮ ಒಂದು ಮಾಡ್ತೀವಿ ಅಂತೇಳಿ ದೃಢ ನಿರ್ಧಾರವನ್ನು ಕೈಗೊಂಡಿದೆ ಸರ್ಕಾರ. ಅದು ಹಳ್ಳಿ ಮಟ್ಟದಲ್ಲಿ ಹೋಗಿಸಿಂದು ಕೂಡ ರೈತರ ಮನವೊಲಿಸ್ಕೇಸಿಂದು ಎಲ್ಲ ಒಂದು ಇಲಾಖೆದವರು ಇದು ಮಾಡ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ಕಾಲುಬಾಯಿ ಮತ್ತು ಚಪ್ಪೆ ರೋಗ ಆಗಲಿ ಕುಂದುರೋಗ ಆಗಲಿ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಈ ರೀತಿಯಾಗಿ ನಮ್ಮದು ರಾಷ್ಟ್ರದ ಒಂದು ಆದಾಯ ತರೋದರಲ್ಲಿ ಕೂಡ ಹೈನುಗಾರಿಕೆಯಿಂದ ಭಾಳಷ್ಟು ಯಶಸ್ವಿ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ ವ್ಯಕ್ತಪಡಿಸ್ತೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸೈದಪ್ಪ ನಾಟಿಕರ್, ಚಿಂಚೋಳಿ ತಾಲೂಕಿನ ಸುಂಟಣ ಗ್ರಾಮ ನಮ್ಮದು. ಮತ್ತು ಹೆಚ್ಚಿನ ಏನು ಇನ್ನು
ಇದಕ್ಕಿಂತ ಹೆಚ್ಚಿನ ಏನಾದರೂ ಅವಕಾಶ ಬೇಕಾಗಿತ್ತು? ಇನ್ನೂ ಹೆಚ್ಚಿನ ಏನಿಲ್ಲ ಸರ್, ಅಂದ್ರೆ ಇನ್ನೊಂದು ತಳಮಟ್ಟದಿಂದ ವರ್ಕ್ ಆಗ್ಬೇಕು. ಯಾಕಂತಂದ್ರೆ ಕೇವಲ ಉದ್ಘಾಟನೆ ಆಗಿ ಸಿಂಧು ದೊಡ್ಡ ದೊಡ್ಡ ಒಂದು ಇದಕ್ಕೆ ಮುಟ್ಟೋದು ಬೇಡ. ತಳಮಟ್ಟದಿಂದ ಅಂದ್ರೆ ಈಗ ಒಂದು ಸಣ್ಣ ಸಣ್ಣ ಸ್ಥಳೀಯ ಆಸ್ಪತ್ರೆಗಳು ಹಿಡ್ಕೊಂಡು ಗೆಸಿಂದು ದೊಡ್ಡ ಆಸ್ಪತ್ರೆಗಳಿಗೆ ಎಲ್ಲ ರೀತಿ ಎಲ್ಲ ರೈತರಿಗೆ ಮುಕ್ತವಾಗಿ ಗೆಸಿಂದು ಇದು ಮಾಡಬೇಕು. ಯಾಕಂದ್ರೆ ರೈತರಿಗೆ ಅರಿವು ಕಾರ್ಯಕ್ರಮ ಇಲ್ಲದಕ್ಕೆ ಈ ಒಂದು ಹೆಚ್ಚೆಚ್ಚು ರೋಗಗಳು ಇದು ಬರ್ತಂತ ನನ್ನ ಅನಿಸಿಕೆ ಅನ್ನಿಸ್ತದೆ. ಅದನ್ನು ತಳಮಟ್ಟದಿಂದ ಎಲ್ಲರೂ ಯುವಕರು ಕೂಡ ಅದ್ರ ಕೈ ಜೋಡಿಸ್ಬೇಕು. ಕೈ ಜೋಡಿಸ್ಕೊಂಡು ಗೆಸಿಂದು ಬಂದಂಥ ಅಧಿಕಾರಿಗಳಿಗೆ ಹೆಚ್ಚಿಗೆ ಇದು ಮಾಡ್ಕೊಂಡು ಗೆಸಿಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದು ಇದು ಮಾಡ್ಬೇಕಂತೇಳಿ ನನ್ನ ಅನಿಸಿಕೆ ಅದ ಸರ್. ಶಾಸಕಿ ಖನಿಜ್ ಫಾತಿಮಾ, ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿ ಹಾಗೂ ಇತರೆ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಫೆಬ್ರವರಿ 23ರಂದು ಉದ್ಘಾಟಿಸಲಾದ ಕಮಿಷನರ್ ಕಚೇರಿಗೆ ಇಲ್ಲಿಯವರೆಗೆ ಈಶಾನ್ಯ ವಲಯ ಐಜಿಪಿ ಮನೀಶ್ ಖರ್ಬೇಕರ್ ಪ್ರಭಾರಿಯಾಗಿ ಅಧಿಕಾರ ನಿಭಾಯಿಸಿದ್ದರು. 8 ತಿಂಗಳ ಬಳಿಕ ಮೊದಲ ಆಯುಕ್ತರನ್ನಾಗಿ ಎಂಎನ್ ನಾಗರಾಜ್ ಅವರನ್ನ ಸರ್ಕಾರ ನಿಯೋಜಿಸಿದೆ. ಕಲಬುರಗಿಯ ನೂತನ ಪೊಲೀಸ್ ಕಮಿಷನರ್ ಆಗಿ ಸೋಮವಾರ ಅಧಿಕಾರ ವಹಿಸಿಕೊಂಡಿರುವ ಎಂಎನ್ ನಾಗರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಹಾಗೂ ಅಕ್ರಮ ಚಟುವಟಿಕೆಗಳನ್ನು ನಿರ್ಬಂಧಕ್ಕೆ ತರಲಾಗುವುದು. ರಸ್ತೆ ಸುರಕ್ಷೆ ಹಿನ್ನೆಲೆ ಆಟೋರಿಕ್ಷಾ ಸಂಘಟನೆಗಳೊಂದಿಗೆ ಸಭೆ ನಡೆಸಿ ಮೋಟಾರು ವಾಹನ ಕಾಯ್ದೆಯನ್ನು ಪಾಲಿಸುವಂತೆ ಕಟ್ಟುನಿಟ್ಟಿನ ಚಾಲನೆ ನೀಡಲಾಗುವುದು. ಈ ನಿಯಮ ಉಲ್ಲಂಘನೆಯಾದರೆ ಚಾಲಕರ ಲೈಸೆನ್ಸ್ ಹಾಗೂ ಆರ್ಸಿ ರದ್ದು ಮಾಡಲಾಗುವುದು ಎಂದು ಎಚ್ಚರಿಸಿದರು. ಡಿಸಿಪಿ ಕಿಶೋರ್ ಬಾಬು, ಎಸಿಪಿ ವಿಜಯ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದ ಭಾಷಣದ 126ನೇ ವರ್ಷದ ಅಂಗವಾಗಿ ಕಲಬುರಗಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವತಿಯಿಂದ ನಿವೇದಿತ ಸಭಾಂಗಣದಲ್ಲಿ ವಿಜಯ ಪತಾಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಮಕೃಷ್ಣ ವಿವೇಕಾನಂದ ಆಶ್ರಮದಡಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಸ್ವಾಮಿ ವಿವೇಕಾನಂದರ ವೇಷಭೂಷಣ ಧರಿಸಿದ ಬಾಲಕರು ಎಲ್ಲರ ಗಮನ ಸೆಳೆದರು. ಉಪನಿಷತ್ತಿನ ಸಂದೇಶವನ್ನು ಸಮಾರಂಭವನ್ನ ಉದ್ದೇಶಿಸಿ ಖ್ಯಾತ ವಾಗ್ಮಿ ಆದರ್ಶ್ ಗೋಖಲೆಯವರು ಸ್ವಾಮಿ ವಿವೇಕಾನಂದರ ತತ್ವದರ್ಶಗಳ ಕುರಿತು ಮಾತನಾಡಿದರು. ಅತ್ಯಂತ ಉದಾತ್ತವಾಗಿರುವ ಪರಿಕಲ್ಪನೆಯನ್ನ ನೀಡುತ್ತಾರೆ. ಅಂಥ ಸ್ವಾಮಿ ವಿವೇಕಾನಂದರು ಅಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ವಾಪಸ್ ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಜಪಾನಿನಲ್ಲೊಬ್ಬ ಪ್ರಶ್ನೆ ಮಾಡಿ ಕೇಳ್ತಾನಂತೆ, 3.5-4 ವರ್ಷಗಳ ಕಾಲ ನೀವು ವಿದೇಶದ ಪ್ರವಾಸವನ್ನ ಮಾಡಿದ್ದೀರಿ, ಇವತ್ತು ಮತ್ತೆ ನೀವು ಭಾರತಕ್ಕೆ ಹೋಗಬೇಕು ಅಂತ ನಿಮ್ಗೆ ಅನ್ನಿಸೋವಾಗ ಏನನ್ಸತ್ತೆ ಅಂತ ಒಂದು ಪ್ರಶ್ನೆ ಕೇಳಿದರು. ನಮ್ಮಲ್ಲಿ ನಿಮ್ಮಲ್ಲೇನಾದರೂ ಆ ಪ್ರಶ್ನೆ ಕೇಳ್ತಾ ಇದ್ದಿದ್ರೆ, ನನ್ನಲ್ಲೇನಾದರೂ ಆ ಪ್ರಶ್ನೆ ಕೇಳ್ತಾ ಇದ್ದಿದ್ರೆ, ನಮ್ಮ ಮನೆಯಿಂದ ಹೊರಟು ಆಶ್ರಮಕ್ಕೆ ಬರಬೇಕಾಗಿದ್ರೆ ನಿನ್ನೆ ಸಾಯಂಕಾಲ 3:40 ನನ್ನ ಮನೆಯಿಂದ ಹೊರಟೆ, ಬೆಳಗ್ಗೆ 9:37 ಆಶ್ರಮಕ್ಕೆ ಬಂದೆ, 18 ಗಂಟೆಗಳ ಪ್ರಯಾಣ ಮಾಡಿ ನಮ್ಮ ಉಡುಪಿ ಜಿಲ್ಲೆಯಿಂದ ಗುಲ್ಬರ್ಗಾಕ್ ಬರುವಂತಹ ನಡುವೆ ನಾನು ರಸ್ತೆಗಳಲ್ಲಿ ಬರ್ತಾ ಇದ್ದೇನೋ ಅಥವಾ ರಸ್ತೆ ಒಳಗಡೆ ಇರೋ ಗುಂಡಿಗಳ ಮೇಲೆ ಬರ್ತಾ ಇದ್ದೀನೋ ಅನ್ನೋ ಪ್ರಶ್ನೆಗಳನ್ನೆಲ್ಲ ಮಾಡಿ ಆದ ನಂತರ ನಮ್ಮ ಮನಸ್ಸಿನಲ್ಲೇ ನಾವು ಪ್ರಶ್ನೆಗಳನ್ನ ಕೇಳ್ತಾ ಹೋದ ಹಾಗೆ ನಮಗೊಂದು ಬಾರಿ ಅನಿಸೋದಕ್ಕೆ ಶುರುವಾಗುತ್ತೆ. ಅಮೆರಿಕಾ, ಇಂಗ್ಲೆಂಡು, ಸಿಂಗಾಪುರ್ ಎಲ್ಲ ಥಳಕು ಬಳುಕಿನ ದೇಶ ಅಂತ ನಮಗೆ ಅನಿಸೋದಕ್ಕೆ ಶುರುವಾಗುತ್ತೆ. ವಿವೇಕಾನಂದರಲ್ಲೂ ಇದೇ ಪ್ರಶ್ನೆಯನ್ನ ಒಬ್ಬ ಕೇಳ್ತಾನೆ, ನೀವು 3.5-4 ವರ್ಷಗಳ ಕಾಲ ಈ ಭೋಗ ಭೂಮಿಯಲ್ಲಿ ಓಡಾಡಿದ್ದೀರಿ, ಯುರೋಪ್ ಖಂಡದಾದ್ಯಂತ ನೀವು ಸುತ್ತಾಡಿದ್ದೀರಿ, ಇವಾಗ ಮತ್ತೆ ನಿಮಗೆ ಭಾರತ ದೇಶಕ್ಕೆ ಹೋಗುವಂತಹ ಅವಕಾಶ ನಿಮ್ಗೆ ಎದುರುಗಡೆ ಇದ್ದಾಗ ನಿಮಗೇನು ಅನ್ನಿಸ್ತಾ ಇದೆ ಅಂತ ಪ್ರಶ್ನೆ ಕೇಳಿದರೆ ಸ್ವಾಮಿ ವಿವೇಕಾನಂದರು ಉತ್ತರ ಕೊಡ್ತಾರೆ, ನಾನು 93ನೇ ಇಸವಿ ಮೇ ತಿಂಗಳಲ್ಲಿ ಭಾರತದಿಂದ ಹೊರಡಬೇಕಾಗಿದ್ದರೆ, ಈ ಯುರೋಪ್ ಖಂಡದ ಪ್ರವಾಸವನ್ನು ಮಾಡಬೇಕಾಗಿದ್ದರೆ ನನಗೆ ಭಾರತದ ಬಗ್ಗೆ ಪ್ರೀತಿ ಇತ್ತು, ನನಗೆ ಭಾರತದ ಬಗ್ಗೆ ಗೌರವ ಇತ್ತು, ನನಗೆ ಭಾರತದ ಬಗ್ಗೆ ಆದರ ಇತ್ತು, ಭಾರತದ ಬಗ್ಗೆ ಅಭಿಮಾನ ಇತ್ತು. ಆದರೆ 3.5 ವರ್ಷಗಳ ಕಾಲ ಈ ಭೋಗ ಭೂಮಿಯಲ್ಲಿ ಓಡಾಡಿದ ನಂತರ ಮತ್ತೆ ನಾನು ಭಾರತಕ್ಕೆ ಹೋಗ್ತಾ ಇದ್ದೇನೆ ಅನ್ನುವುದನ್ನ ಕೇಳಿದಾಗಲೇ ಭಾರತದ ಬಗೆಗೆ ನನ್ನಲ್ಲಿ ಸುಪ್ತವಾಗಿರುವ ಪ್ರೀತಿ, ವಿಶ್ವಾಸ, ಗೌರವ, ಆದರ, ಅಭಿಮಾನಗಳು 100 ಪಟ್ಟು ಜಾಸ್ತಿಯಾಗಿದೆ. ನಾನು ಭಾರತದ ನೆಲಕ್ಕೆ ಕಾಲಿಟ್ಟ
ತಕ್ಷಣ ಸಮುದ್ರ ರಾಜನ ಬಳಿಯಲ್ಲಿರುವಂತಹ ಮರಳಿನ ರಾಶಿಯಿಂದ ಸ್ನಾನ ಮಾಡಿ ನನ್ನ ಶರೀರವನ್ನು ಪಾವನಗೊಳಿಸ್ತೇನೆ. ಭಾರತ ಕೇವಲ ನನ್ನ ಜನ್ಮಭೂಮಿಯಲ್ಲ, ಕರ್ಮಭೂಮಿಯಲ್ಲ, ಅದು ಜಗತ್ತಿನ ಎಲ್ಲರಿಗೂ ಮೋಕ್ಷವನ್ನು ಒದಗಿಸುವ ಮೋಕ್ಷ ಭೂಮಿಯದು, ಪವಿತ್ರ ಭೂಮಿಯದು, ಶ್ರೇಷ್ಠ ಭೂಮಿಯದು, ಪುಣ್ಯ ಭೂಮಿ ಭಾರತವದು ಅನ್ನುವಂಥ ಉತ್ತರವನ್ನು ಸ್ವಾಮಿ ವಿವೇಕಾನಂದರು ಜಪಾನ್ನಲ್ಲಿ ಕೊಡ್ತಾರಲ್ಲ, ಎಂಥ ದೇಶ. ಸಮಾರಂಭದಲ್ಲಿ ಪೂಜ್ಯ ಶ್ರೀ ಸ್ವಾಮಿ ಮಹೇಶ್ವರಾನಂದಾಜಿ ಮಹಾರಾಜ್, ನರೇಂದ್ರ ಬಡಶಿಸಿ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಗಣೇಶೋತ್ಸವ ಅಂಗವಾಗಿ ಶ್ರೀ ಸೋಮವಂಶೀಯ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಮಹಿಳೆಯರಿಗಾಗಿ ಏರ್ಪಡಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ ಗೃಹಿಣಿಯರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಸೋಮವಂಶೀಯ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಕಲಬುರಗಿಯ ಶಹಬಜಾರ್ನಲ್ಲಿ ಸಂಭ್ರಮದ ಗಣೇಶೋತ್ಸವ ನಡೆಯುತ್ತಿದ್ದು ಮಹಿಳೆಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಪ್ರತಿ ವರ್ಷ 11 ದಿನಗಳ ಕಾಲ ಶಹಬಜಾರ್ನಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸುವ ಶ್ರೀ ಸೋಮವಂಶೀಯ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಸಂಭ್ರಮದ ಗಣೇಶೋತ್ಸವ ನಡೆಯುತ್ತಿದ್ದು ಪ್ರತಿದಿನ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಸಮಾಜದ ವತಿಯಿಂದ ಮಹಿಳೆಯರಿಗೆ ವಿವಿಧ ಬಗೆಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸರಿಯಾದ
ಎಂದಿನಂತೆ ಪ್ರತಿದಿನ ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಹುಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಪಾಲ್ಗೊಂಡು ಗಣೇಶೋತ್ಸವಕ್ಕೆ ಇನ್ನಷ್ಟು ಮೆರಗು ತರುತ್ತಿದ್ದು, ಕಾಲೋನಿಯ ನಿವಾಸಿಯ ಮಹಿಳೆಯರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಸುನಂದ ಪವಾರ್ ಅವರು ಮಾತನಾಡಿದರು. ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಶಹಬಜಾರ್ನಿಂದ ಅಂಬಾಬೈ ಮಂದಿರದಿಂದ ನಮ್ಮ ನವಯುವಕ ಸಂಘ ವತಿಯಿಂದ ಪ್ರತಿ ವರ್ಷ ಗಣೇಶ ಉತ್ಸವವನ್ನು ಆಚರಿಸುತ್ತಿದ್ದಾರೆ. ಈ ಆಚರಣೆಯಲ್ಲಿ ನಾವು ಮಹಿಳಾ ಮಂಡಲದವರಿಗೂ ಕೂಡ ಇದರಲ್ಲಿ ಸಹಭಾಗಿಯಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಯುವಕ ಮಂಡಲದವರು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಅಂತಂದರೆ ಮಕ್ಕಳಿಗಾಗಿ ನಿಬಂಧ ಸ್ಪರ್ಧೆ, ಮೊದಲನೆಯಾಗಿ ಇದರಲ್ಲಿ ಎರಡು ಹಂತಗಳನ್ನು ಮಾಡಿದ್ದಾರೆ. ಪ್ರಾಥಮಿಕ ಹಂತದ ಮಕ್ಕಳಿಗೆ ಒಂದು ನಿಬಂಧ ಸ್ಪರ್ಧೆ, ಹಾಗೆ ಪ್ರೌಢಶಾಲಾ ಮಕ್ಕಳಿಗಾಗಿ ಒಂದು ಸ್ಪರ್ಧೆ. ಅದರಲ್ಲಿ ವಿಷಯಗಳನ್ನು ಶ್ರೀ ಗಣೇಶ ಉತ್ಸವದ ಪ್ರಾಥಮಿಕ ಮಕ್ಕಳಿಗಾಗಿ ಮತ್ತು ಪ್ರೌಢಶಾಲಾ ಮಕ್ಕಳಿಗಾಗಿ ಸಹಸ್ರಾರ್ಜುನ್ ಮಹಾರಾಜರವ್ರ ಪರಿಚಯವನ್ನು ಅದರ ಬಗ್ಗೆ ಅವರು ಬರೆಯೋದು, ಇದು ನಿಬಂಧ ಸ್ಪರ್ಧೆ ಆಯಿತು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ, ಹಾಗೂ ಅದರ ಜೊತೆ ಡಾನ್ಸ್ ಕಾರ್ಯಕ್ರಮ ಮತ್ತು ಮಹಿಳೆಯರಿಗಾಗಿ ಕುರ್ಚಿ ಆಟ ಇವತ್ತು ಮತ್ತು ಒಂದು ನಿಮಿಷ ಆಟಗಳನ್ನು, ವಿವಿಧ ಆಟಗಳನ್ನು ನಮಗೆ ಆಡಿಸಿ ಇಲ್ಲಿ ಪ್ರತಿಭಾವಂತ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟು ನಮ್ಮ ಸಮಾಜ ವತಿಯಿಂದ ಒಂದು ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತಂದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಮಾಜದಲ್ಲಿ ನಡೆಯಬೇಕು, ಸಮಾಜದ ಒಂದು ಒಗ್ಗಟ್ಟನ್ನು ಇದರಲ್ಲಿ ಪ್ರತಿಸ್ಪರ್ಧೆ ಆಗಿ ಭಾಗವಹಿಸಬೇಕು, ಎಲ್ಲರೂ ಭಾಗವಹಿಸಬೇಕು ಅಂತಂದು ನಮ್ಮ ಎಲ್ಲರದ್ದು ಒಂದು ಅಭಿಪ್ರಾಯ. ನಮಗೆ ನವಯುವಕ ಮಂಡಲದವರು ಬಹಳ ಅವರ ಸಹಯೋಗದಿಂದ ನಾವು ಈ ರೀತಿ ಆಚರಣೆ ಮಾಡುತ್ತಿದ್ದೇವೆ. ಗಣೇಶ ಪೂಜೆಯನ್ನು ಮಾಡಿ ಶ್ರೀ ವಿನಾಯಕದ ಒಂದು ಆಚರಣೆ ಮಾಡಿ ವಿನಾಯಕ ಉತ್ಸವ ಅಂಗವಾಗಿ ದೇವರಿಗೆ ನಾವು ಇದೇ ಪ್ರಾರ್ಥಿಸುತ್ತೇವೆ. ದೇವರು ಎಲ್ಲರಿಗೂ ಸದ್ಭಾವನೆ ಹಾಗೂ ಸಹವಿಷ್ಣುತೆ ಮತ್ತು ಆರೋಗ್ಯ ಐಶ್ವಂತ ಎಲ್ಲರಿಗೂ ನೀಡಬೇಕು, ಮತ್ತು ಇಡೀ ನಮ್ಮ ಸಮಾಜದೇ ಅಲ್ಲದೆ ಇಡೀ ನಾಡಿನಲ್ಲಿ ಮತ್ತು ಇಡೀ ದೇಶದಲ್ಲಿ ಇದೇ ರೀತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿ ಎಲ್ಲರಿಗೂ ಒಂದು ಆಶೀರ್ವಾದನವನ್ನು ದೇವರು ನೀಡಲಿ ಅಂತಂದು ನಾನು. ಈ ಸಂದರ್ಭದಲ್ಲಿ ಸುಭಾಷ್ ಕಮಲಾಪುರ್ ಅವರು ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಮಾಜ ವತಿಯಿಂದ ಜಗದಾಂಬ ಮಂದಿರ ಶಹಬಜಾರದಲ್ಲಿ ಗಣೇಶೋತ್ಸವ ಉಪರೋಕ್ತ ಗಣೇಶನ್ನು ಸ್ಥಾಪಿಸಿ 11 ದಿನ ಪ್ರತಿದಿನ ಬೆಳಗ್ಗೆ 8:30 ಗಂಟೆಗೆ ಮಹಾಆರತಿ ಕಾರ್ಯಕ್ರಮ ಇರುತ್ತೆ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ಇರುತ್ತೆ. ಸಾಯಂಕಾಲ 8 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ 8 ಗಂಟೆಗೆ ಸರಿಯಾಗಿ ಮಹಾಆರತಿ ಕಾರ್ಯಕ್ರಮ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ಇರ್ತದೆ. ಈ ವರ್ಷ ನಮ್ಮ ಗಣೇಶ ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಿಬಂಧ ಸ್ಪರ್ಧೆ ಕಾರ್ಯಕ್ರಮ, ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ, ಹುಡುಗರ್ಲಿನ ಡ್ಯಾನ್ಸ್ ಕಾರ್ಯಕ್ರಮ, ಮಹಿಳಾ ಮಂಡಳ ಕಡೆಯಿಂದ 1 ಮಿನಿಟ್ ಕಾರ್ಯಕ್ರಮವನ್ನು ಚೇರ್ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇದೇ ಥರ ಪ್ರತಿ ವರ್ಷ ನಮ್ಮ ಸಮಾಜದ ಯುವಕ ಮಂಡಳ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಮಾಜ ಬಂಧುರು ಶಹಬಜಾರ್ ನಾಗರಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಆನಂದವನ್ನು ಪಡೀತಾರೆ. ಬೋಲೋ ಗಣಪತಿ ಬಪ್ಪ, ಗಣಪತಿ ಬಪ್ಪ. ಇನ್ನು ಸಮಾರಂಭದಲ್ಲಿ ಸೋಮವಂಶೀಯ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ದಿನೇಶ್ ಪ್ರಕಾಶ್ ಹಬೀಬ್, ರವಿರಾಜ್ ಚೌಹಾಣ್, ಉಮೇಶ್ ಸತೀಶ್, ದೀಪಕ್ ಚುಡಾಮಣಿ, ರಾಜು ಪತ್ತಾರ್, ವಿಜಯಕುಮಾರ್ ಸಲ್ಗಾರ್, ನಾಗೇಶ್ ಗಜೇಂದ್ರ ಸಲ್ಗಾರ್, ಅಂಬಾದಾಸ್ ಹಬೀಬ್ ಸೇರಿದಂತೆ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ನಗರದಲ್ಲಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆಯಾಗುವಂತಹ ಮೆರವಣಿಗೆಗಳು ಮತ್ತು ಶಬ್ದ ಮಾಲಿನ್ಯವಾಗುವ ಡಿಜೆಗಳು, ಕರ್ಕಶವಾಗುವಂತಹ ಶಬ್ದಗಳನ್ನು ನಿಷೇಧಿಸುವಂತೆ ಕನ್ನಡ ಜಾಗೃತಿ ಸಮಿತಿ ನಗರದ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿತು. ನೂತನ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡಿರುವ ಎಂಎನ್ ನಾಗರಾಜ್ ಅವರಿಗೆ ಕನ್ನಡ ಜಾಗೃತಿ ಸಮಿತಿ ಸದಸ್ಯರು ಸನ್ಮಾನ ಮಾಡಿ ಗೌರವಿಸಿದರು. ಬಳಿಕ ಮಾತನಾಡಿದ ಕನ್ನಡ ಭೂಮಿ ಸಂಸ್ಥಾಪಕ ಅಧ್ಯಕ್ಷ ಲಿಂಗರಾಜ ಸಿರ್ಗಾಪುರ್ ಅವರು, ಕಲಬುರಗಿ ನಗರದಲ್ಲಿ ಸಾರ್ವಜನಿಕರು ಓಡಾಡುವಂತಹ ಅಗಲವಾದ ಉದ್ದವಾದ ರಸ್ತೆಗಳ ಕೊರತೆಯಿದ್ದು, ಮೇಲಿಂದ ಸಂಚಾರ ದಟ್ಟಣೆ ಸಮಸ್ಯೆ ಒಂದೆಡೆಯಾದರೆ ಬೇಕಾಬಿಟ್ಟಿ ಮೆರವಣಿಗೆಗಳಿಂದ ಸಂಚಾರ ದಟ್ಟಣೆಯಾಗಿ ವಾಹನ ಸವಾರರಿಗೆ ತೊಂದರೆಯುಂಟಾಗುತ್ತಿದೆ.
ಇಂತಹ ಮೆರವಣಿಗೆಗಳಿಂದ ಹಲವು ಬಾರಿ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗೆಂದು ಆಂಬ್ಯುಲೆನ್ಸ್ನಲ್ಲಿ ರೋಗಿ ಮರಣ ಹೊಂದಿರುವ ಉದಾಹರಣೆಗಳಿವೆ. ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಮನವಿ ಮಾಡಿಕೊಂಡರು. ರಸ್ತೆ ಅಗಲ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಆಗಲ್ಲ ರಸ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಜಿಲ್ಲಾನೇ ಜಿಲ್ಲಾಡಳಿತ ಇರ್ಬೋದು ಅಥವಾ ಇನ್ನಿತರ ಇಲಾಖೆ ಇರ್ಬೋದು, ಇದಕ್ಕೆ ನಾವು ಸಂಪೂರ್ಣವಾಗಿ ಹೊಣೆಗಾರಿಕೆ ಮಾಡ್ತೀವಿ. ಇವತ್ತು ನಾವು ನೂತನವಾಗಿ ನಗರ ಆಯುಕ್ತರಿಗೆ ಇವತ್ತು ಒಂದು ಮನವಿ ಮಾಡಿಕೊಂಡೆವು ನಮ್ಮ ಕನ್ನಡ ಭೂಮಿ ಜಾಗೃತಿ ಸಮಿತಿ ಕಡೆಯಿಂದ. ಏನಪ್ಪ ಅಂತಂದ್ರೆ, ತಾವು ಯಾವುದೇ ಒಂದು ಮೆರವಣಿಗೆ ನೀವು ಅವಕಾಶ ಕೊಡಬಾರ್ದು. ಅವಕಾಶ ಕೊಟ್ಟರೂ ಕೂಡ ಒಂದು ಏನಪ್ಪ ಅಂತಂದ್ರೆ, ರಸ್ತೆ ಬದಿಯಲ್ಲೇ ನಡೆದುಕೊಂಡು ಹೋಗುವಂಥ ಒಂದು ಅವಕಾಶ ಕೊಡಬೇಕು. ಅದೇ ರೀತಿ ಇವತ್ತು ಗಣೇಶ ವಿಸರ್ಜನೆ ಇರಲಿ ಅಥವಾ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಇರಲಿ ಅಥವಾ ಇನ್ನಿತರ ಯಾವುದೇ ಒಂದು ಪ್ರೊಸೆಷನ್, ಆ ಪ್ರೊಸೆಷನ್ನಲ್ಲಿ ಇವತ್ತು ಡಿ ಜೆ ಹಚ್ಚುವಂಥ ಒಂದು ಪದ್ಧತಿ ಇದೆ. ಆ ಡಿ ಜೆ ಏನಪ್ಪ ಅಂತಂದರೆ, ಇವತ್ತು ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಆಗಲಿ, ಇವತ್ತು ಬಾಂಬೆ ಹೈಕೋರ್ಟ್ ಆಗಲಿ, ಕಾನ್ಪುರ ಇನ್ನಿತರ ಹೈಕೋರ್ಟ್ಗಳು ಅಥವಾ ಸುಪ್ರೀಂ ಕೋರ್ಟ್ ಕೂಡ ಇವತ್ತೊಂದು ಡಿ ಜೆಗೆ ಒಂದು ಬ್ಯಾನ್ ಮಾಡಿದೆ ಆಲ್ರೆಡಿ. ಈಗ ನೀವು ಡಿ ಜೆ ಹಚ್ಚೋದಾದರೆ ಕಡಿಮೆ ವ್ಯಾಪ್ತಿಯಲ್ಲಿ ಅಂತ ಡಿ ಜೆ ಹಚ್ಚಿ ಯಾವುದೇ ಜನರಿಗೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದಂತ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಆದೇಶ ನೀಡಿದೆ. ಆದರೆ ಆದೇಶ ಉಲ್ಲಂಘನೆ ಮಾಡಿ ಇವತ್ತು ನೀವು ಸಾಕಷ್ಟು ನೋಡ್ಬೋದು ನಗರದಲ್ಲಿ ಅನೇಕ ಸಲ ಇವತ್ತು ದೊಡ್ಡ ದೊಡ್ಡ ಇವತ್ತು ನಾವು ಮೆರವಣಿಗೆ ಒಂದು ಯಾವುದೇ ರಾಜಕೀಯ ಮೆರವಣಿಗೆ ಇರ್ಬೋದು, ಧಾರ್ಮಿಕದಿರ್ಬೋದು, ಇನ್ನಿತರ ಯಾವುದೇ ಮೆರವಣಿಗೆಯಲ್ಲಿ ಸುಮಾರು ಸಾವಿರಾರು, ಸುಮಾರು 40,000 to 80,000 ವ್ಯಾಪ್ತಿರೋಂಥ ಒಂದು ಡಿ ಜೆ ಹಚ್ಕೊಂಡು ಇವತ್ತು ಡ್ಯಾನ್ಸ್ ಮಾಡ್ಕೊಂಡು ಬರೋಂಥ ಒಂದು ಪದ್ಧತಿ ಇದೆ. ಇದರಿಂದ ಕೆಲವೇ ಕೆಲವರಿಗೆ ಇದು ಖುಷಿ ಕೊಡ್ಬೋದು. ಆದರೆ ಇವತ್ತು ಶಾಲೆಗಳಿರ್ಬೋದು ಅಥವಾ ದವಾಖಾನೆಗಳಿರ್ಬೋದು ಅಥವಾ ಹೃದಯ ರೋಗಿಗಳಿರ್ಬೋದು ಅಥವಾ ವಯಸ್ಸಾದವ್ರು ಇರ್ಬೋದು ಅಥವಾ ಚಿಕ್ಕ ಮಕ್ಕಳು ಇರ್ಬೋದು, ಅವರಿಗೆಲ್ಲ ಇದರಿಂದ ಎಷ್ಟು ತೊಂದರೆ ಆಗ್ತಂಬದು ಇದು ಯಾರೂ ಇದು ಮನಗಟ್ಟಿಲ್ಲ. ಅದಕ್ಕೆ ನಾವು ಇವತ್ತು ನಮ್ಮ ಆಯುಕ್ತರಿಗೆ ಇವತ್ತು ನಾವೊಂದು ನಮಗೆ ನಮ್ಮ ನಗರ ಆಯುಕ್ತ ನಾವು ಮನವಿ ಮಾಡಿಕೊಂಡೆವು. ಏನಪ್ಪ ಅಂತಂದ್ರೆ, ದಯವಿಟ್ಟು ಸರ್ ಇದೆಲ್ಲ ನೀವು ತಡೆಗಾಡಬೇಕು ಮತ್ತು ಶಾಂತವಾಗಿ ಮೆರವಣಿಗೆ ಮಾಡಲಿ, ಡಿ ಜೆ ಹತ್ತಿರಲಿ, ಆದರೆ ಕಡಿಮೆ ವ್ಯಾಪ್ತಿಯಿಂದ ಮತ್ತು ಶಾಂತವಾಗಿ ಮೆರವಣಿಗೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಡ್ರಿ. ರಸ್ತೆಗಳು ಏನಪ್ಪ ಅಂತಂದ್ರೆ ತೆಗ್ಯವ, ಆ ಒಂದು ತೆಗ್ಗಂಥ ಇದು ಇದ್ದಕ್ಕೆ ಅದಕ್ಕೆ ಮುಚ್ಚೋಂಥ ಒಂದು ಕೆಲಸ ನೀವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೋರಿ ಅಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡಿಕೊಂಡಿವಿ. ಆನಂದ್ ಕಪ್ನೂರ್, ಸಾಜಿದ್ ಅಲಿ, ಬಾಬಾ ಫಕ್ರುದ್ದೀನ್, ಜೈರಾಜ್ ಕಿಣಗಿಕರ್ ಹಾಗೂ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷ ನಡೆಯುವ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಅಧಿಕೃತವಾಗಿ ಬರುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶಶಿಲ್ ಜಿ ನಮೋಶಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸೆಪ್ಟೆಂಬರ್ 17 ನಡೆಯುವ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯಂದು ಮುಖ್ಯಮಂತ್ರಿಗಳು ಕಲಬುರಗಿ ನಗರಕ್ಕೆ ಆಗಮಿಸಬೇಕೆಂದು ಮಾತನಾಡಿದ ನಮೋಶಿಯವರು, ಹೈದರಾಬಾದ್ ಕರ್ನಾಟಕ ಪ್ರದೇಶದ ಇತಿಹಾಸ ರಚನೆಯ ಅಭಿಯಾನಕ್ಕೆ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸಮಗ್ರ ಅಧ್ಯಯನ ಪೀಠಕ್ಕೆ ವಿಮೋಚನಾ ದಿನಾಚರಣೆ ಸಮಾರಂಭದಲ್ಲಿ ಚಾಲನೆ ನೀಡಬೇಕು ಹಾಗೂ ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಸರ್ಕಾರ ನೀಡುವ ಅನುದಾನವನ್ನು 4 ಹೆಚ್ಚಿಸಲು ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದ 5 ಜಿಲ್ಲೆಗಳಿಗೆ ಸಮಾನಾಂತರವಾಗಿ ವಿಶೇಷ ಆದ್ಯತೆ ನೀಡಬೇಕು. ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಮಂತ್ರಿಮಂಡಲ ಒಂದು ಸಂಪುಟ ಸಭೆ ಕಲಬುರಗಿಯಲ್ಲಿ ಜರುಗುವಂತೆ ಅಧಿಕೃತ ನಿರ್ಣಯ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಅದು ಇಂಡಿಯನ್ ಯೂನಿಯನ್ದಲ್ಲಿ ಮರ್ಜ್ ಆಗಬೇಕು ಅಥವಾ ಏನು ಮಾಡಬೇಕು ಅಂತ ಈ ಎಲ್ಲ ವಿಚಾರವನ್ನು ಹೆಚ್ಚು ಕಡಿಮೆ 45 ನಂತರ ಇದು ಚರ್ಚೆಯಲ್ಲಿ ಇತ್ತು. ಆಗ ಅವರು ಒಂದು ಸೊಲ್ಯೂಷನ್ ಅಥವಾ ಅವ್ರ ಕಡೆಯಿಂದ ಒಂದು ಪ್ರಸ್ತಾವನೆ ಅಥವಾ ಒಂದು ಏನು ಒಂದು ಎಲ್ಲರ ಮುಂದೆ ಅಥವಾ ಪ್ರಿನ್ಸಿಪಲ್ ಸ್ಟೇಟ್ಸರ ರಾಜರುಗಳ ಮುಂದೆ ಇಟ್ಟಿದ್ದು ಏನಂತಂದರೆ, ಯು ಕ್ಯಾನ್ ಐದರ್ ಮರ್ಜ್ ವಿತ್ ಇಂಡಿಯನ್ ಯೂನಿಯನ್, you can either be with Pakistan ಅಥವಾ ನೀವು ಇಂಡಿಪೆಂಡೆಂಟ್ ಆಗಿ ನಿಮ್ಮದೇ ಒಂದು ರಾಷ್ಟ್ರ ಅಂತಂದಂದು ಹೇಳಿ ನೀವು ಘೋಷಣೆ ಮಾಡ್ಕೋಬಹುದು ಅಂತ ಹೇಳಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಅನೇಕ ಶ್ರಮದಿಂದ ಅವ್ರು ಮಾಡಿದಂಥ ಕಾರ್ಯದಿಂದ ಎಕ್ಸೆಪ್ಟ್ 3 states ಎಲ್ಲ ರಾಜ್ಯ ಮಂಥನ್ಗಳು ಅವು ಇಂಡಿಯನ್ ಯೂನಿಯನ್ನಲ್ಲಿ ಮರ್ಜ್ ಆಗ್ಲಿಕ್ಕೆ ಒಪ್ಪಿಕೊಂಡು ನಮ್ಮ ದೇಶದ ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಕೂಡ ಸ್ವೀಕಾರ ಮಾಡಿಕೊಂಡು ನಮ್ಮ ಜೊತೆಗೆ ಮರ್ಜ್ ಆಗಿದ್ದಾರೆ. ಎಕ್ಸೆಪ್ಟ್ 3 states ಯಾವುವು ಅಂತದಂದರೆ, ಒಂದು ಜುನಾಗಢ್, ಇನ್ನೊಂದು ನಿಜಾಮ್ ಸ್ಟೇಟ್, ಮತ್ತು ಮೂರನೇದು ಜಮ್ಮು ಮತ್ತು ಕಾಶ್ಮೀರ. ನಮ್ಮ ಭಾಗದಲ್ಲಿ ಸ್ವಾಮಿ ರಾಮಾನಂದ ತೀರ್ಥವರು ಅಂದಿನ ನಮ್ಮ
ಹೈದರಾಬಾದ್ ಸ್ಟೇಟಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವರು ಒಂದು ಒತ್ತಾಯದಿಂದ ಮತ್ತು ಅನೇಕ ನಮ್ಮ ಭಾಗದ ಅಂದಿನ ನಾಯಕರು, ಅದು ಸರ್ದಾರ್ ಶರಣದೊಡ್ರಿದ್ದಾರೆ, ರಾಮಚಂದ್ರ ವೀರಪ್ಪನವರಿದ್ದಾರೆ, ಬೀಡಪ್ಪನವರಿದ್ದಾರೆ, ಶಿವಮೂರ್ತಿ ಸ್ವಾಮಿ ಅಳವಂಡಿಯವರು ಹಿಂದೆ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು ಕೊಪ್ಪಳದಿಂದ, ಅವರು ಕೂಡ ನಮ್ಮ ಭಾಗದಲ್ಲಿದ್ದರು, ಅಮರ್ ಸಿಂಗ್ ರಾಠೋಡ್ ಅವರು, ಈ ರೀತಿಯಾಗಿ ಅನೇಕ ನಮ್ಮ ಭಾಗದ ನಾಯಕರು ಇನ್ನೂ ಭಾಳ ಜನ ಇದ್ದಾರೆ. ಭಾಳ ಜನ ಅವರು ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಅಥವಾ ಈ ವಿಮೋಚನೆ ಕಾರಣೀಭೂತರು. ಅವರೆಲ್ಲರೂ ಸರ್ದಾರ್ ಪಟೇಲ್ ಅವರಿಗೆ ಮನವಿ ಮಾಡಿದರು, ಅವ್ರ ಮೇಲೆ ಒತ್ತಡವನ್ನು ತಂದರು. ನಮ್ಮ ಪರಿಸ್ಥಿತಿ ಸ್ವಲ್ಪ ಭಾಳ ಗಂಭೀರವಾಗಿದೆ. ನಾವು ಅನೇಕರು ನಾವು ಮನೆಯನ್ನು ಬಿಟ್ಟಿದ್ದೇವೆ. ನಾವು ಬೇರೆ ಬೇರೆ ಭಾಗದಲ್ಲಿ ಅಥವಾ ಬಾರ್ಡರ್ ಬಿಟ್ಟು ನಾವು ಬೇರೆ ಕಡೆ ವಾಸಿಸ್ತಾ ಇದ್ದೀವಿ, ಕ್ಯಾಂಪ್ಗಳನ್ನು ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ನೀವು ಕಾರ್ಯಾಚರಣೆಯನ್ನು ಮಾಡಿ ನಿಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅಂತದಂತ ಹೇಳಿ ಒತ್ತಾಯ ಮಾಡಿದ್ದಕ್ಕಾಗಿ ಸೆಪ್ಟೆಂಬರ್ 13 5 ದಿವಸ ಆ ಒಂದು ಪೊಲೀಸ್ ಆ್ಯಕ್ಷನಿನ ಕಾರ್ಯಾಚರಣೆಯ ನಂತರ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು, ಅಂದಿನ ಹೈದರಾಬಾದ್ ಸ್ಟೇಟಿನ ರಾಜರು, ಅವರು ಸರೆಂಡರ್ ಆಗಿ ಆ ದಿನನೇ ಮತ್ತಾವುದೂ ಅಲ್ಲ, ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂತ ವಿಮೋಚನಾ ದಿನಾಚರಣೆ. ಪತ್ರಿಕಾಗೋಷ್ಠಿಯಲ್ಲಿ ಅಮರನಾಥ್ ಪಾಟೀಲ್, ಲಕ್ಷ್ಮಣ ದತ್ತಿ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಜೇವರ್ಗಿ ತಾಲೂಕಿನ ಎಡ್ರನಿ ಪಟ್ಟಣದಲ್ಲಿರುವ 100 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಜಮೀನನ್ನ ತಹಸೀಲ್ದಾರ ಪರವಾನಗಿ ಇಲ್ಲದೆ ಗ್ರಾಮ ಪಂಚಾಯತ ಪಿಡಿಒ ಅಧ್ಯಕ್ಷರುಗಳು ಸೇರಿಕೊಂಡು ಅಕ್ರಮವೆಸಗುವ ಮೂಲಕ ಸರ್ಕಾರಕ್ಕೆ ವಂಚಿಸಿದ್ದಾರೆ ಎಂದು ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ಕಿಡಿಕಾರಿದರು. ಜೇವರ್ಗಿ ತಾಲೂಕಿನ ಎಡ್ರಮಿ ಪಟ್ಟಣದಲ್ಲಿ ನಡೆದ ಅವ್ಯವಹಾರ ಕುರಿತು ಶ್ರೀ ರಾಮಸೇನಿ ಎಡ್ರಮಿ ತಾಲೂಕು ಕಾರ್ಯದರ್ಶಿ ಸಿದ್ದು ಹಂಗರ್ಗಿ ಅವರು ತಹಸೀಲ್ದಾರರಿಗೆ ದೂರು ನೀಡಿದ್ದು, ಈ ಕುರಿತು ತನಿಖೆ ನಡೆಸಿದ ತಹಸೀಲ್ದಾರರು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಹಾಗೂ ಅಕ್ರಮವಾಗಿ ಜಮೀನು ವರ್ಗಾವಣೆ ಮಾಡಿಕೊಂಡು ವ್ಯವಹಾರ ನಡೆಸಿದ 874 ಜನರ ಮೇಲೆ ದೂರು ದಾಖಲಿಸಲಾಗಿದೆ. ಇನ್ನು ದೂರು ದಾಖಲಾಗಿ 12 ದಿನಗಳು ಕಳೆದರೂ ಯಾರೊಬ್ಬರನ್ನು ಬಂಧಿಸಿಲ್ಲ. ಸ್ಥಳೀಯ ಶಾಸಕರಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಭ್ರಷ್ಟಾಚಾರರನ್ನ ರಕ್ಷಿಸುತ್ತಿದ್ದಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಅಮಾಯಕರನ್ನ ಬಂಧಿಸಿ ಜೈಲಿಗೆ ಹಾಕುವ ಪೊಲೀಸರು ಕಣ್ಣೆದುರಿದ್ದರೂ ಆರೋಪಿಗಳನ್ನ ಬಂಧಿಸುತ್ತಿಲ್ಲ ಎಂದು ಸ್ವಾಮೀಜಿಯವರು ಆರೋಪಿಸಿದರು. ತಮ್ಮ ಅಧಿಕಾರದ ಪ್ರಭಾವವನ್ನು ಬೆಳೆಸಿ ಪಿಡಿಒಯಿಂದ ಸರ್ಕಾರಿ ಜಮೀನನ್ನು 9 ಮತ್ತು 11 ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಇದು ಕಾನೂನು ಬಾಹಿರ. ಇದಕ್ಕೆ ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳು, ಸರ್ಕಾರದ ಪರವಾನಿಗೆ ಬೇಕು. ಇದ್ಯಾವುದನ್ನೂ ಕೂಡ ಮಾಡದೇ ಪಿಡಿಒಗಳು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಕ್ರಮವಾಗಿ ಭೂಮಿಯನ್ನು ಅಲ್ಲಿಯ ಕೆಲವು ಹೆಸರುಗಳಿಗೆ ಮಾಡಿದ್ದಾರೆ. ಈ ಕುರಿತಂತೆ ಅಲ್ಲಿಯ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ, ಶ್ರೀರಾಮ ಸೇನೆಯ ಪ್ರಧಾನ ಕಾರ್ಯದರ್ಶಿ ಸಿದ್ದು ಹಂಗರ್ಗಿ ಇಲ್ಲಿ ಬಂದಿದ್ದಾರೆ. ಅವರು ತಹಸೀಲ್ದಾರರಿಗೆ ಒಂದು ಮನವಿ ಮಾಡ್ತಾರೆ. ಆ ಮನವಿಯ ಮುಖಾಂತರ ತಹಸೀಲ್ದಾರ್ ಅವರು ತನಿಖೆ ಮಾಡಿ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ 4 ಜನ ಪಿಡಿಒಗಳ ಮೇಲೆ ಮತ್ತು ಜಮೀನನ್ನು ಒತ್ತುವರಿ ಮಾಡಿದಂಥವರು ಯಾವ ಮಟ್ಟಕ್ಕೆ ಇಳಿದಿದ್ದಾರಂದರೆ, ಸರ್ಕಾರಿ ಜಮೀನನ್ನು ತಮ್ಮ ಸ್ವಂತ ಜಮೀನನ್ನಾಗಿ ತಿಳ್ಕೊಂಡು ಅದನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದಾರೆ. ಸುಮಾರು 50 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಮೀನು ಇವತ್ತು 874 ಜನರು ತಮ್ಮ ಹೆಸರಿಗೆ ಮಾಡಿಕೊಂಡದ್ದಲ್ಲದೇ ರಿಯಲ್ ಎಸ್ಟೇಟ್ ರೀತಿಯಲ್ಲಿ ಮತ್ತೊಬ್ಬರಿಗೆ ಮಾರಾಟ ಮಾಡಿ ಅವ್ಯವಹಾರವೆಸಗಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಬಹುಕೋಟಿ ವಂಚನೆಯಾಗಿದೆ. ಇದನ್ನು ಅರಿತಂತಹ ದಕ್ಷ ಪ್ರಾಮಾಣಿಕ ತಹಸೀಲ್ದಾರ್ ಯಾವುದೇ ಮುಲಾಜಿಲ್ಲದೇ FIR ಮಾಡಲು ಪೊಲೀಸ್ ಠಾಣೆಗೆ ಸೂಚಿಸಿದ್ದಾರೆ. ಮೊದಲನೇ ಹಂತದಲ್ಲಿ
ಸುಮಾರು 15 ಜನರ ಮೇಲೆ FIR ಆಗಿದೆ. ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, FIR ಆಗಿ ಸುಮಾರು 12 ದಿನಗಳು ಕಳೆದರೂ ಕೂಡ ಯಾವೊಬ್ಬ ಅಧಿಕಾರಿಯನ್ನು ಕೂಡ ಇಲ್ಲಿಯವರೆಗೆ ಬಂಧಿಸಿಲ್ಲ. ಯಾರಾದರೂ ಸಂಘಟನೆಗಾರರು ಹೋರಾಟ ಮಾಡಿದರೆ ಅವರನ್ನು ಅಕ್ರಮವಾಗಿ ಭಾಗಿಯಾಗದೇ ಇದ್ದರೂ ಕೂಡ ಅಕ್ರಮವಾಗಿ ಅವರನ್ನು ಬಂಧಿಸಿ ಜೈಲಿಗಟ್ಟುವಂತಹ ಪೊಲೀಸರು ಇವತ್ತು ಆರೋಪಿಗಳು ಕಣ್ಣೆದುರಿಗೆ ತಿರುಗಾಡ್ತಾ ಇದ್ದರೂ ಕೂಡ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ. ಇದರ ಹಿಂದೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಭ್ರಷ್ಟಾಚಾರಿಗಳನ್ನು ರಕ್ಷಣೆ ಮಾಡ್ತಾ ಇರೋದು ಎದ್ದು ಕಾಣ್ತಾ ಇದೆ. ಇಡೀ ತಾಲೂಕು ಅಜಯ್ ಸಿಂಗ್ ನೇತೃತ್ವದಲ್ಲಿ ಭ್ರಷ್ಟಾಚಾರದ ಸಾಮ್ರಾಜ್ಯ ನಿರ್ಮಾಣ ಆಗಿದೆ. ವಿರೋಧ ಪಕ್ಷದವರು ಕೂಡ ಆ ಸಾಮ್ರಾಜ್ಯದಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಟೋಟಲ್ಲಿ ಈ ಎಲ್ಲ ರಾಜಕಾರಣಿಗಳು ಸೇರಿ ತಾಲೂಕಿನ ಸಂಪನ್ಮೂಲವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಿದಂತಹ ಸಾಮಾಜಿಕ ಕಾರ್ಯಕರ್ತರನ್ನು ಪೊಲೀಸರು ಮುಲಾಜಿಲ್ಲದೇ ರೌಡಿ ಶೀಟ್ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸ್ತಾ ಇದ್ದಾರೆ. ಯಾರೂ ಕೂಡ ಅಲ್ಲಿ ಅಕ್ರಮಗಳನ್ನು ಪ್ರಶ್ನೆ ಮಾಡಬಾರದು, ಹೋರಾಟವನ್ನು ಕೈಗೆತ್ಕೊಳ್ಬಾರದು. ಕೈಗೆತ್ಕೊಂಡ್ರೆ ಆ ವ್ಯಕ್ತಿಯ ಮೇಲೆ ರೌಡಿ ಶೀಟ್ ಖಾಯಂಆಗಿ ಪೊಲೀಸ್ ಠಾಣೆಯಲ್ಲಿ ಸೇರ್ಕೊಳ್ತದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ತಹಸೀಲ್ದಾರ್ ಅವರು ಬಸಲಿಂಗಪ್ಪ ನಾಯ್ಕೋಡಿ ಈ ಹಿಂದೆ ಜೇವರ್ಗಿಯ ತಹಸೀಲ್ದಾರ್ ಆಗಿದ್ದರು. ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಜೇವರ್ಗಿ ಪಟ್ಟಣವನ್ನು ಸುಧಾರಣೆ ಮಾಡಿದ್ದಾರೆ. ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ಅವರನ್ನು ವರ್ಗಾವಣೆ ಮಾಡಿ ಯಡ್ರಾಮಿಗೆ ಹಾಕಿದರು. ಅಲ್ಲಿಯೂ ಸುಧಾರಣೆ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಅನ್ನುವಂಥ ಒಳಸಂಚು ನಡೀತಾ ಇದೆ. ಇನ್ನು ಕೆಲವೊಬ್ಬರು ಹೇಳ್ತಾರೆ ತಹಸೀಲ್ದಾರ್ ಬಸಲಿಂಗಪ್ಪ ನಾಯ್ಕೋಡಿಯವರು ಈ ರೀತಿಯಾದಂಥ ವಿವಾದಾತ್ಮಕ ಜಮೀನುಗಳನ್ನು ನೋಡಿಕೊಂಡು ಅದರ ಓನರ್ಗಳಿಗೆ ನೀನು ಇಂತಿಷ್ಟು ಕೊಡಬೇಕು ದುಡ್ಡು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ, ಬ್ಲ್ಯಾಕ್ಮೇಲ್ ಮಾಡ್ತಾರೆ, ಮಾಡಿ ಹಣ ವಸೂಲಿ ಮಾಡ್ತಾರೆ ಅನ್ನುವಂಥ ಆರೋಪ ಇದೆ. ಅದನ್ನೂ ಕೂಡ ತನಿಖೆ ಆಗಬೇಕು. ತಹಸೀಲ್ದಾರು ಕೂಡ ತಪ್ಪಿತಸ್ಥರಾದರೆ ಅವ್ರ ಮೇಲೂ ಕ್ರಮ ಜರುಗಿಸ್ಬೇಕು. ಇದು ನಮ್ಮ ಶ್ರೀರಾಮ ಸೇನೆ ಆಗ್ರಹ ಆಗಿದೆ. ಮುಂದುವರಿದ ಭಾಗ ಜೇವರ್ಗಿಯ ಪದವಿ ಪೂರ್ವ ಕಾಲೇಜ್ ಸರ್ವೆ ನಂಬರ್ 60, 6 ಎಕರೆ ಜಮೀನು ಕರ್ನಾಟಕ ಸರ್ಕಾರ ಅನ್ನುವ ಹೆಸರಿನಲ್ಲಿ ಪಹಣಿ ಇದೆ. ಸುಮಾರು 30 ವರ್ಷಗಳಿಂದ 1 ಎಕರೆ 20 ಗುಂಟೆ ಜಮೀನನ್ನು ವಿಜಯ ವಿದ್ಯಾಲಯ ಅನ್ನುವಂತಹ ಒಂದು ಚರ್ಚ್ ಟ್ರಸ್ಟ್ನವರು ಅತಿಕ್ರಮಣ ಮಾಡಿಕೊಂಡು ಒಂದು ಚರ್ಚ್ ಕಟ್ಟಿದ್ದಾರೆ ಮತ್ತು ಸ್ಕೂಲ್ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಸ್ಕೂಲ್ ನಡೆಸ್ತಾ ಇದ್ದಾರೆ. ಎಂಎಸ್ ಪಾಟೀಲ್ ನರಿಬೋಳ್, ಶ್ರವಣ್ ಕುಮಾರ್ ಡಿ ನಾಯಕ್, ಮಲ್ಲಣ್ಣಗೌಡ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ 9ನೇ ದಿನದ ವಿನಾಯಕನಿಗೆ ನಗರದ ಅಪ್ಪನ ಕೆರೆಯಲ್ಲಿ ಭಕ್ತಿಯಿಂದ ವಿದಾಯ ಹೇಳಲಾಯಿತು. ನಗರದ ಅಪ್ಪನ ಕೆರೆಯ ಕಲ್ಯಾಣಿಯಲ್ಲಿ ಗಣೇಶ ವಿಸರ್ಜನೆಗೆ ಮಹಾನಗರ ಪಾಲಿಕೆಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. 9ನೇ ದಿನದ ಗಣೇಶನನ್ನ ಅತ್ಯಂತ ಭಕ್ತಿಯಿಂದ ನೀರಿನಲ್ಲಿ ಹರಿಬಿಡುವ ಮೂಲಕ ವಿದಾಯ ಮಾಡಿದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ.
ಕಲಬುರಗಿಯಲ್ಲಿಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸರ್ಕಾರದ ನೂತನ ಕಾರ್ಯಕ್ರಮ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ, ಕಲಬುರಗಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಉದ್ಘಾಟನೆಯ ನೇರ ಪ್ರಸಾರ. ಕಲಬುರಗಿಯ ನೂತನ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡ ಎಂಎನ್ ನಾಗರಾಜ್ ಕಲಬುರಗಿಯಲ್ಲಿ ಅಕ್ರಮ ಚಟುವಟಿಕೆ ತಡೆಗಟ್ಟುವುದಾಗಿ ಭರವಸೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣಗೈದ 126ನೇ ವರ್ಷದ ಅಂಗವಾಗಿ ಕಲಬುರಗಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮ ವತಿಯಿಂದ ನಡೆದ ವಿಜಯ ಪತಾಕಿ ಕಾರ್ಯಕ್ರಮ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮೂರ ಸುದ್ದಿ ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳು, ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್ ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.